ಈ ವಾರ ಹಬ್ಬಕ್ಕೆ ಮೆಹಂದಿ ಎಲ್ಲ ಹಾಕೊಂಡು ರೆಡಿ ಆಗೋಣ ಅಂತ ನನ್ನ ಮಗಳು ಹಠ ಮಾಡಿ ಮೆಹಂದಿ ಹಾಕೊಟ್ಟಿದ್ದಾಳೆ ಬನ್ನಿ ಏನೆಲ್ಲ ಆಯಿತು ಈ ವಿಡಿಯೋದಲ್ಲಿ ನೋಡೋಣ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾವುದೋ ನಾಯಿ ಮರಿ ಬಂದ್ಬಿಟ್ಟೈತೆ ನಮ್ಮ ಅತ್ತೆ ಬೆಳಗ್ಗೆ ಬೆಳಗ್ಗೆ ನಾಯಿ ಮರಿ ತಗೊಂಡೈತೆ ಸಾಕೋಳಿ ಅಂತ ಅದೋ ನಿಜವಾಗ್ಲೂ ಎಲ್ಲೂ ನಿಲ್ಲಲ್ಲ ಮತ್ತೆ ಬಾಯಿ ಮುಚ್ಚಲ್ಲ ಆ ಅಂದ ಬಾಯೇನ ಆ ರೀತಿ ಮಾಡ್ಬಿಡ್ತು ಇದ್ದಿದ್ದ ಎರಡು ದಿನ ಎರಡು ವರ್ಷಕ್ಕಾಗುವಷ್ಟು ಕಾಟ ಕೊಟ್ಬಿಟ್ಟು ನನ್ನ ಕೀರಮಡಿ ಎಲ್ಲ ತೋಡಿ ಅಗದು ಹಾಳು ಮಾಡೈತೆ ಅದಕ್ಕೆ ಅದು ವಾಪಸ್ ಕಳಿಸಿದ್ದಾಯ್ತು ಬಂದಾಗ ಹೆಂಗೆ ಆಟ ಆಡ್ತಾ ಇತ್ತು ತುಂಬ ಇಷ್ಟ ಆಯಿತು ಇಟ್ಕೊಳ್ಳೋಣ ಅಂತ ಆಸೆಪಟ್ಟು ಇಟ್ಕೊಂಡ್ರೆ ಏನೂ ಬಿಡ್ತಿರಲಿಲ್ಲ ಒಂದು ಚಪ್ಪಲಿ ಬಿಡ್ತಿರಲಿಲ್ಲ ಒಂದು ಬಟ್ಟೆ ಬಿಡ್ತಿರಲಿಲ್ಲ ಎಲ್ಲವನ್ನು ಎಳೆದು ಅದನ್ನು ತುಳಿದು ಗಲೀಜು ಮಾಡಿ ಕಟಾಕಿದ್ರಂತೂ ಇದ್ದುದು ಇರ್ತಿರಲಿಲ್ಲ ಬೋ ಅಂತ ಬಿಡ್ಕೊಳ್ಳೋದು ಆ ರೀತಿ ಮಾಡ್ತಾಯಿತ್ತು ನಮಗೂ ನೋಡಿ ನೋಡಿ ಸಾಕಾಯಿತು ನಿದ್ದೆನೇ ಕೊಡ್ತಿರಲಿಲ್ಲ ಅರ್ಚ್ಕೊಳ್ಳೋದು ಆ ಮಟ್ಟದಲ್ಲಿ ಕಾಟ ಕೊಟ್ಟಿದೆ ಎಲ್ಲೂ ನೋಡಿ ಹೆಂಗೆ ಮಾಡ್ತದೆ ಅಂದರೆ ಎಲ್ಲೂ ಒಂದು ನಿಮಿಷ ಕೂತ್ಕೊತಿರಲಿಲ್ಲ ಅಷ್ಟು ಚೇಷ್ಟೆ ಅಂತಂದೇ ಹೇಳ್ಬೋದು ಆದರೂ ಚೆನ್ನಾಗೈತೆ ಕಪ್ಪು ನಾಯಿ ಇಟ್ಕೊಳ್ಳೋಣ ಅಂತ ಆಸೆ ಪಟ್ಟಿದ್ದೆ ನಾನು ಆದರೆ ಇದು ಕೊಡೋ ಕಾಟಕ್ಕೆ ಎಲ್ಲ ಹಾಳು ಮಾಡ್ತಲ್ಲ ಕಿರಿಮಿಡಿನೂ ಹಾಳು ಮಾಡೋದು ಒಂದು ಚಪ್ಪಲಿ ಎಲ್ಲ ಕಡಿಯೋದು ಆ ಥರ ಎಲ್ಲ ಕೆಟ್ಟ ಕೆಟ್ಟ ಬುದ್ಧಿನೇ ಇದ್ದಿದ್ದು ಇದಕ್ಕೆ ಅದಕ್ಕೆ ಬೇಡ ಅಂದ್ಬಿಟ್ಟು ವಾಪಸ್ಸು ಓಡಿಸ್ಬಿಟ್ಟು ನಮ್ಮ ಅತ್ತೆ ಕೈಲೇ ಕೊಟ್ಟು ಕಳಿಸ್ಬಿಟ್ಟು ಬೇಡ ಇದ್ರು ಸವಾಸ ಅಂತ ಆಮೇಲೆ ಹಬ್ಬ ಮಂಗಳವಾರ ಅಲ್ವಾ ಮಂಗಳವಾರ ದಿನ ಎಲ್ಲರೂ ಬಂದರು ಹಬ್ಬದ ನೈಟು ಕೊಂಡ ಎಲ್ಲ ನೋಡಿ ನಿದ್ದೆಗೆಟ್ಟಿದ್ರು ಮಲ್ಕೊಳ್ಳೋಕ್ಕೆ ಅಂತ ಬಂದರೆ ಎಲ್ಲರಿಗೂ ಮಲ್ಕೊಳ್ಳೋಕ್ಕೆ ಬಿಡ್ತಿರ್ಲಿಲ್ಲ ತುಂಬ ಗಲೀಜು ನಾಯಿ ವೇಸ್ಟ್ ಬಟ್ಟೆ ಹಾಕಿ ಕಟಾಕಿದ್ರೆ ಅದ್ರ ಮೇಲೆ ಗಲೀಜು ಮಾಡ್ಕೊಂಡು ಇರ್ಬೇಕು ತಾನೇ ಹಾಕಿದ್ದನ್ನು ತಿನ್ಕೊಂಡು ಏನೋ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಟ ಆಡಿಸ್ತೀವಿ ಆವಾಗ ಆಟ ಆಡಬೇಕು ಅದು ಹಂಗಲ್ಲ ಯಾವಾಗಲೂ ನಮ್ಮ ಜೊತೆಲೇ ಇರಬೇಕು ಸುಮ್ಮನೆಯೆಲ್ಲ ನಾವು ಹೆಂಗೆ ಓಡಾಡ್ತೀವಿ ಅದು ಹಂಗೆ ಓಡಾಡಬೇಕು ಇಲ್ಲ ಅಂದರೆ ಲಬ್ಬೋ ಅಂತ ಬಡ್ಕೊಳ್ಳೋದು ಹಂಗೆ ಮಾಡೋದು ತುಂಬ ಕಾಟ ಕೊಡ್ತು ಅಪ್ಪ ನಾಯಿ ಸವಸದೇ ಬೇಡ ಹೆಂಗೋ ಒಂದು ಸ್ವಲ್ಪ ಬಿಕ್ಕ ಅಡ್ಜಸ್ಟ್ ಆಯ್ತವೆ ಈ ನಾಯಿಗಳು ನಮ್ಗೆ ಅಡ್ಜಸ್ಟೇ ಆಗ್ತಾಯಿಲ್ಲ ಫಸ್ಟ್ ಒಂದು ಚೆನ್ನಾಗಿ ಸಾಕಿದೆ ಅದು ಬೇರೆ ನಾಯಿಗಳ ಜೊತೆ ಓಡಾಡ್ತಾಯಿತ್ತು ನನ್ನ ಮಗಳು ನೋಡಿ ಹಳೆ ಬಟ್ಟೆ ಹಾಕ್ಬಿಟ್ಟು ಅದ್ರ ಕಾಲನ್ನು ಕೂಡ ಒರೆಸಿದ್ಲು ಚೆನ್ನಾಗಿ ನೋಡ್ಕೊತಾ ಇದ್ವಿ ಆದರೆ ಅದೇ ಚೇಷ್ಟೆ ಜಾಸ್ತಿ ಆಯಿತು ಅದಕ್ಕೆ ಇಷ್ಟ ಆಗಲಿಲ್ಲ ಒಂಥರ ಸ್ಮೆಲ್ಲು ಮನೆಯೆಲ್ಲ ಉಚ್ಚೆ ಮಾಡಿಬಿಟ್ಟು ಬಿಟ್ಟರೆ ಓಲಿ ಒಡ್ಡಾಡ್ಕೊಂಡಿರಲಿ ಅಂದರೆ ಎಲ್ಲ ಉಚ್ಚೆ ಮಾಡಿಬಿಟ್ಟು ಗಬ್ಬು ವಾಸನೆ ಅದನ್ನು ತಡೆಯೋದೇ ಒಂದು ಆ ಸ್ಮೆಲ್ಲು ಇಟ್ಕೊಂಡು ಮನೇಲಿ ಇರೋದೇ ಒಂದು ಕಷ್ಟ ಆಗೋಯಿತು ಅದಕ್ಕೆ ಬೇಡ ಆಮೇಲೆ ಆಚೆ ಬಿಟ್ಟರೆ ಆಚೆ ಗಿಡಗಳೆಲ್ಲ ಉಳಿಸ್ತಿರ್ಲಿಲ್ಲ ಕೀರೆಮಡಿನೇ ಹಾಳು ಮಾಡಿಬಿಟ್ಟೈತೆ ಆ ರೀತಿ ಮಾಡ್ತಾಯಿತ್ತು ಇಲ್ಲಿ ದೇವ್ರದ್ದು ಹೂವಂಬಳೆ ಮಾಡೋದಕ್ಕೆ ಅಂದ್ಬಿಟ್ಟು ಬೇರೆ ಊರಿಂದ ನಡ್ಕೊಂಡೇ ಬರಬೇಕು ಈ ದೇವರೆಲ್ಲ ಎತ್ಕೊಂಡು ಗಿಂಜಪ್ಪ ಸ್ವಾಮಿ ಅಂತ ಅಂದ್ಬಿಟ್ಟು ಆ ದೇವ್ರದ್ದು ಹೂವಂಬಳೆ ಮಾಡಬೇಕು ಸಂಜೆಗೆ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತಾ ಇದ್ದಾರೆ ನಡ್ಕೊಂಡು ಹೋಗಬೇಕು ನಮ್ಮನೆ ಮುಂದೆನೇ ಹೋಗ್ತಾ ಇದ್ದಾರೆ ಅದೊಂಚೂರು ವಿಡಿಯೋ ಮಾಡಿದೆ ಸಂಜೆ ಮೆರವಣಿಗೆ ಹೂವಂಬಳೆ ಮಾಡ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ ವಾಪಸ್ ನಡ್ಕೊಂಡೇನೆ ಆ ರೀತಿ ಇರ ಚಪ್ಪಲಿ ಹಾಕ್ಕೊಳ್ದೇನೆ ಏನರಲ್ಲೂ ಗಾಡಿಯಲ್ಲೂ ಎತ್ಕೊಂಡು ಹೋಗೋಂಗಿಲ್ಲ ಮನುಷ್ಯರನ್ನೇ ಒತ್ಕೊಂಡು ಚಪ್ಪಲಿ ಹಾಕ್ಕೊಳ್ದೇನೆ ನಡ್ಕೊಂಡೇ ಹೋಗಬೇಕು ತಮಟೆಯವ್ರು ಮಾತ್ರ ಆಟೋದಲ್ಲಿ ಕೂತ್ಕೊಂಡು ಹೋಗ್ತಾಯಿದ್ರು ಒಂದು 5 ನಿಮಿಷ ಸುಮ್ಮನೆ ಮಲಗಿತಪ್ಪ ಸುಮ್ಮನೆ ಮಲಗದೆ ಅಂತ ಒಂಚೂರು ವಿಡಿಯೋ ಮಾಡೋಕ್ಕೆ ಬಂದೆ ಲಬ್ಬೋ ಅಂತ ಸ್ಟಾರ್ಟ್ ಮಾಡ್ಕೊಂಡು ಒಂಚೂರು ಅನ್ನ ನೆಕ್ಕೊಂತ ಅದೇ ನಾನು ಹಾಲು ಅನ್ನ ಏನು ಸಿಕ್ಕುತ್ತೆ ಸೀಪೆ ಹಣ್ಣು ಎಲ್ಲ ಹಾಕ್ಬಿಟ್ಟಿದ್ದೆ ತಿನ್ನೋ ತಿನ್ನು ಅಂತ ಹಂಗಾರು ಬಾಯಿ ಮುಚ್ಚತ್ತೇನು ಅಂತ ಆದರೂ ಬಡ್ಕೊಂಡು ಗಿಡ್ಕೊಂಡು ಇತ್ತು ಒಂದೆರಡು ದಿವಸ ಆಮೇಲೆ ಕಳಿಸ್ಬಿಟ್ವಿ ಬನ್ನಿ ಹಬ್ಬಕ್ಕೆ ನನ್ನ ಮಗಳು ತಾನು ನೆನ್ನೆ ಮೆಹಂದಿ ತಂದು ಹಾಕ್ಕೊಂಡ್ಲು ಒಂದು ಕೈಗೆ ಆಮೇಲೆ ನಿನಗೂ ಹಾಕ್ಕೊಡ್ತೀನಮ್ಮ ಅಂದ್ಲು ಅಯ್ಯೋ ನನಗೆ ಬೇಡಪ್ಪ ಯಾರಾದ ಹಾಕ್ಕೊಂಡು ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂದರೂ ಕೇಳಲಿಲ್ಲ ಅಂದರೆ ಅವಳು ಬಿಡೋದಕ್ಕೆ ಕಲ್ತಂಗೂ ಆಗುತ್ತೆ ಅಂತ ತುಂಬ ಹಠ ಮಾಡಿದ್ಲು ಓಲಿ ಅಂತ ಹಾಕಿಸ್ಕೊತ ಇದ್ದೀನಿ ಆಸೆ ಪಡ್ತಾಳಲ್ಲ ಅಂತ ಆಮೇಲೆ ಎರಡೂ ಕೈಗೂ ಹಾಕ್ಕೊಡ್ತೀನಿ ಅಂದ್ಲು ನಾನು ಒಂದು ಕೈಗೆ ಹಾಕಿಸ್ಕೊಳಮ್ಮ ಅಂದ್ಕೊಂಡೆ ಎರಡೂ ಕೈಗೆ ಹಾಕ್ಕೊಡ್ತೀನಿ ಅಂದ್ಲು ಆಗ ಬೇಗ ಬೇಗ ಒಂದು ಸ್ವಲ್ಪ ಸಾಂಬಾರಿತ್ತು
ಮೊಸರು ಇತ್ತು, ಮಾಮೂಲಿ ಟೊಮೆಟೊ ಗೊಜ್ಜು ಒಂದು ಸ್ವಲ್ಪ ಚೋಚ ಎಲ್ಲ ಇತ್ತಲ್ಲ, ಅದಕ್ಕೇನೆ ಅನ್ನ ಮಾಡಿಟ್ಬಿಟ್ಟು ಸೋಮವಾರ ಸಂಜೆ ಇದು ಎಲ್ಲ ಮಾಡಿಟ್ಬಿಟ್ಟು ಮಾಮೂಲಿ ಒರೆಸಿ ಗುಡಿಸಿ ಸ್ನಾನ ಮಾಡಿ ದೀಪ ಹಚ್ಚಿದೆ. ಹಂಗಾಗಿ ಕೂತ್ಕೊಳ್ಳಮ್ಮ ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಹಾಕ್ತಾ ಇದ್ದಾಳೆ. ಅವಳ ಆಸೆ ಯಾಕೆ ನಿರಾಸೆ ಮಾಡಬೇಕು, ಮಕ್ಕಳು ಕೆಲವೊಂದು ಸಲ ಕೇಳಿದಾಗ ನಾವು ಬೇಡ ಅಂದ್ಬಿಟ್ರೆ ಬೇಜಾರಾಗೋಯ್ತಾರೆ, ಅದಕ್ಕೋಸ್ಕರ ಹಾಕಿಸ್ಕೊತಾ ಇದ್ದೀನಿ. ಇಲ್ಲಾದರೆ ನನಗೆ ಯಾವ ಇಂಟ್ರೆಸ್ಟೂ ಇರಲಿಲ್ಲ, ಈ ನಡುವೆ ಕೆಲಸ ಮಾಡೇ ಸಾಕಾಗೈತೆ, ಯಾವ ಮೆಹಂದಿನೂ ಬೇಡಪ್ಪ ಅನ್ನಿಸ್ಬಿಟ್ಟಿತ್ತು. ಆದರೂ ಹೋದ ವಾರ ಹಬ್ಬಕ್ಕೆ ಏನು ನೀಟಾಗಿ ರೆಡಿಯಾಗಿ ಆ ಹಬ್ಬ ಮಾಡೋ ಥರ ಇರಲಿಲ್ಲ, ಪ್ರಿಪೇಟ್ರಿ ಎಕ್ಸಾಮ್ ಇತ್ತು, ಅವಳು ಓದ್ಕೊಳ್ಳೋದ್ರಲ್ಲೇ ಬ್ಯುಸಿಯಾಗಿಬಿಟ್ಟಿದ್ಲು. ಈ ವಾರನಾರು ನಾನು ರೆಡಿಯಾಗಿ ನಿನ್ನ ಜೊತೆ ಬರ್ತೀನಿ ಅಂತ ಅವಳ ಫ್ರೆಂಡ್ಸ್ ಎಲ್ಲ ಬಂದು ಮೆಹಂದಿ ಹಾಕಿಸ್ಕೊಂಡು ಹೋದರು. ಸ್ಕೂಲಿಂದ ಬಂದಮೇಲೆ ಸಂಜೆ ಒಂದು ಸ್ಕೂಲಿಂದ ಬಂದಮೇಲೆ 6 ಗಂಟೆ ತನಕ ಅವಳ ಫ್ರೆಂಡ್ಸ್ಗೆ ಹಾಕಿದ್ಲು. ಆಮೇಲೆ ತಾನು ಓದ್ಕೊತಾ ಇದ್ದು ಒಂಚೂರು ಏನೋ ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಟ್ಟು ನನಗೆ ಹಾಕ್ಕೊಟ್ಲು. ನನ್ನ ಮಗ ಊಟ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ ತಂದಿಟ್ಕೊಂಡು. ಏನಿಲ್ಲ, ಸಿಂಪಲ್ ಒಂದು ಅನ್ನ ಸಾರು ಮತ್ತು ಟೊಮೆಟೊ ಗೊಜ್ಜು ಮೊಸರು ಈ ರೀತಿ ಗೊಜ್ಜುಗಳೆಲ್ಲ ಡಬ್ಬಿ ಬಿಸಿ ಮಾಡಿ ಡಬ್ಬಿಗೆ ಹಾಕಿದೆ. ತೊಳೆಯೋದೇನಿಲ್ವಲ್ಲ ಇವಾಗ, ಸುಮ್ಮನೆ ಹಂಗೆ ಊಟ ಮಾಡ್ಬಿಟ್ಟು ಎತ್ತಿಕ್ಬಿಡ್ತಾರೆ. ಆಮೇಲೆ ನಮ್ಮನೆಯವರು ಬಂದರು, ಅವರು ಊಟ ಮಾಡಿದ್ರು. ಆಮೇಲೆ ನಾನು ಕಲಿಸ್ಕೊಡ್ತೀನಿ ನೀನು ತಿನ್ನಮ್ಮ ಅಂದ್ಬಿಟ್ಟು ಅವ್ರ ಅಪ್ಪನಿಗೆ ಡಿಮ್ಯಾಂಡ್ ಮಾಡಿದ್ಲು. ಅಪ್ಪ ನೀನೇ ತಿನ್ನಿಸ್ಬಿಡಪ್ಪ ಮಮ್ಮಿಗೆ, ಮಮ್ಮಿ ಯಾವಾಗಲೂ ತಿನ್ನಿಸ್ತದೆ ನಮಗೆ, ನೀನು ಒಂದಿನ ತಿನ್ಸೋಕ್ಕಾಗಲ್ವಾ ಅಂತ. ಅವರು ಆಯಿತು ಅಂದ್ಬಿಟ್ಟು ತಿನ್ಸಿದ್ರು. ಅವ್ರಿಗೆ ಗಬ ಗಬ ಅಂತ ತಿನ್ಕೊತಾರೆ ನಾನು ತಿನ್ನಿಸ್ದಾಗ ಅಪ್ಪ ಮಕ್ಕಳೆಲ್ಲ. ಆದರೆ ನನಗೆ ಹಂಗೆ ಯಾವತ್ತೂ ತಿನ್ನಿಸ್ಕೊಂಡಿಲ್ಲ, ನಿಜವಾಗೂ ನಾನು ಇಷ್ಟು ಯಾವತ್ತೂ ತಿನ್ನಿಸ್ಕೊಂಡಿಲ್ಲ ಯಾರ ಕೈಯಲ್ಲವೇ, ಇದೇ ಫಸ್ಟ್ ಟೈಮು. ಅದನ್ನು ಕೇಳ್ತಾ ಇದ್ಲು, ಯಾವತ್ತೂ ತಿನ್ನಿಸಿಲ್ಲ ಪಪ್ಪ ಅಂತ. ಅಂದರೆ ಟಿ ವಿ ಸೌಂಡಿಂದ ಹಂಗಾಗಿ ಮ್ಯೂಟ್ ಮಾಡಿಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ. ಯಾವಾಗೂ ತಿನ್ನಿಸಿಲ್ಲ ಕಣಮ್ಮ, ನನಗೆ ಒಂದು ಸ್ವಲ್ಪ ಚೋಚ ಹಾಕ್ಕೊಂಡು ಜೊತೇಲಿ ತಿನ್ಸ್ರಿ ನಂಚ್ಕೊಳ್ಳೋಕ್ಕೆ ಅಂದರೆ ಆ ಸಾಂಬಾರಲ್ಲಿರೋ ತರಕಾರಿನೂ ತಿನ್ಕೊಂಡು ತಿನ್ಸೋಕ್ಕೆ ಬರ್ತಾರೆ. ಸುಮ್ಮನೆ ತಮಾಸೆಗೆ ವಿಡಿಯೋ ಮಾಡ್ತಾ ಇರೋದು ಹಾಕಲ್ಲ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದು. ಅವರು ಓ ಹಿಂಗೆಲ್ಲ ಮಾಡಿದ್ರೆ ಇವ್ರು ವಿಡಿಯೋ ಹಾಕಲ್ಲ ಅಂದ್ಬಿಟ್ಟು ಆ ರೀತಿ ತಿನ್ಕೊಂಡು ನಮ್ಗೆ ತಿನ್ಸೋಕ್ಕೆ ಬರ್ತಾ ಇದ್ರು. ಆದರೂ ನಾವು ನೆನಪಿರಲಿ ಅಂತ ಒಂಚೂರು ನಾನು ಸೇರಿಸಿದ್ದೀನಿ ಅಷ್ಟೇ. ಆದ್ರೂ ನನಗೆ ತಿನ್ಸೇ ರೂಢಿ ಬರ್ತು, ತಿನ್ನಿಸ್ಕೊಂಡು ಅಭ್ಯಾಸ ಇಲ್ಲ. ಒಂದು 2-3 ತುತ್ತು ಅಷ್ಟೇ ತಿನ್ನಿಸ್ಕೊಂಡಿದ್ದು. ಗಬ ಗಬ ಅಂತ ತಿನ್ನಬೇಕು, ನನ್ನ ಕೈಲಿ ತಿನ್ನೋಕ್ಕಾಗಲ್ಲ, ನನಗೆ ಬೇಡ, ನಾನೇ ತಿಂತೀನಿ ಅಂದ್ಬಿಟ್ಟು ಸ್ಪೂನ್ ಇಸ್ಕೊಂಡು ತಿಂದೆ. ಹಂಗೂ ನನ್ನ ಮಗಳು ನಾ ಯಾವತ್ತೂ ತಿನ್ನಿಸಿಲ್ಲ ನೋಡು ನನ್ನಿಂದ ಹೆಂಗೆ ತಿನ್ನಿಸುವಂಗೆ ತಿನ್ನಿಸ್ಕೋತಾ ಇದೆಯಾ ಅಂತ ಖುಷಿ ಪಡ್ತಾ ಇದ್ಲು. ಆಯಿತು ಬಿಡವ, ನಿನ್ನ ಆಸೆ ಈಡೇರ್ತಲ್ಲ ಅಂತ ಅಂದ್ಬಿಟ್ಟು. ಆದರೂ ಕೆಲವೊಂದ್ಸಲ ನಿದ್ದೆ ಬಂದಾಗ, ನಿದ್ದೆಗೆಟ್ಟು ಬಂದಾಗ ಸರಿಯಾಗಿ ಊಟ ಮಾಡೋದಿಲ್ಲ, ಮಕ್ಕಳು ಅಷ್ಟೇ ಸುಸ್ತಾಗಿ ಓಡಾಡ್ಕೊಂಡು ಬಂದಾಗ ಅವರು ನಿದ್ದೆಗೆಟ್ಟಾಗ ತಿನ್ನಲ್ಲ. ಅಂಥ ಟೈಮಲ್ಲಿ ನಾನು ಅವರೇ ತಿನ್ನಲಿ ಅಂತ ಕಾಯ್ಕೊ ಕೂತ್ಕೊಳ್ಳಲ್ಲ, ತಟ್ಟೆಗೆ ಹಾಕ್ಕೊಂಡು ಕೂರಿಸ್ಬಿಟ್ಟು ತಿನ್ನಿಸ್ಬಿಟ್ಟು ನೀ ಒಂದು 4 ತುತ್ತಾರು ತಿನ್ನಿಸ್ಬಿಟ್ಟು ನೈಟ್ ಹೊತ್ತು ಹಂಗೆ ಮಲಗಬಾರ್ದು ಅಂದ್ಬಿಟ್ಟು ತಿನ್ನಿಸಿ ತಿನ್ನಿಸಿ ಮಲಗಿಸ್ಬಿಡ್ತೀನಿ ಅಪ್ಪ ಮಕ್ಕಳಿಗೆಲ್ಲ. ಹಂಗಾಗಿ ನನ್ನ ಮಗಳಿಗೆ ಒಂದು ದಿವಸನಾದ್ರು ನನ್ನ ಮಮ್ಮಿಗೆ ತಿನ್ನಿಸ್ಬೇಕು ನೀನು, ಅದು ತುಂಬ ಸಲ ತಿನ್ನಿಸ್ತಾ ಇರ್ತದೆ, ನೀವು ಮಾತ್ರ ತಿನ್ನಿಸ್ಕತಿಯಾ ನಮಗೆ ಮಮ್ಮಿಗೆ ತಿನ್ಸಲ್ವಾ ಅಂತ ಇವತ್ತು ಅವ್ರ ಅಪ್ಪನ ಕೈಲಿ ಒಂದು 2 ತುತ್ತು ತಿನ್ನಿಸಿಸಿದ್ಲು ಅಷ್ಟೇ. ಇದೇನು ತೋರಿಕೆಗೆ ಅಂತ ಅಂತಲ್ಲ, ನಮ್ಮನೇಲಿ ಯಾವಾಗಲೂ ನಡೀತಾ ಇರ್ತದೆ ತಿನ್ಸೋದು. ನನ್ನ ಮಕ್ಕಳು ನಾನು ಕೆಲವೊಂದ್ಸಲ ನಿದ್ದೆ ಮಾಡಿದಾಗ ನನ್ನ ಮಕ್ಕಳು ಊಟ ಹಾಕಿ ತಿನ್ಸೋಕ್ಕೆ ಬರ್ತಾರೆ, ಇಲ್ಲ ನಾನೇ ತಿಂತೀನಿ ಅಂದ್ಬಿಟ್ಟು ತುಂಬ ನಿದ್ದೆ ಬಂದಾಗ ತಟ್ಟೆಗೆ ಹಾಕ್ಕೊಡ್ತಾರೆ, ನಾನೇ ತಿಂದ್ಬಿಟ್ಟು ಮಲಗ್ತೀನಿ. ತಿನ್ಸ್ಕೊಂಡಿದ್ದಂದ್ರೆ ಇವತ್ತೇ. ಆದರೂ ನನ್ನ ಮಗಳು ಮಮ್ಮಿ ಒಂದು ನೆನಪಿರಲಿ, ಒಂದೇ ಒಂದು ದಿನ ನೀನು 2 ತುತ್ತು ತಿನ್ಸ್ಕೊಂಡಿರೋದು ಅಂತ ಒಂಚೂರು ವಿಡಿಯೋ ಮಾಡಿ ಹಾಕಿದ್ ವಿಡಿಯೋ ಮಾಡಿದ್ಲು ಅಷ್ಟೇ. ಆಮೇಲೆ ಅವ್ರ ಅಪ್ಪನ ಎದೆ ಮೇಲೆ ನೋಡಿ ಕಿಂಗ್ ಅಂತ ಬರೆದವಳೆ ಮೆಹಂದಿನಲ್ಲಿ. ಸುಮ್ಮನಿರಪ್ಪ ಏನಿಲ್ಲ, ಅದೇನು ಹತ್ತತ ಅಂತ ಡೈಲಾಗ್ ಹೊಡೆದು ಹೆಂಗೆ ಬರೆದಿದ್ದಾಳೆ. ಆಮೇಲೆ ಇದು ಮಂಗಳವಾರ ಬೆಳಗ್ಗೆ, ಮಧ್ಯಾಹ್ನ ಊಟ ಇದೆ, ಬಂಡಿ ಉತ್ಸವ ಎಲ್ಲ ಇದೆ, ಸಂಜೆ ಊಟ ಇದೆ, ಹಂಗಾಗಿ ಬೆಳಗ್ಗೆ ತಿಂಡಿಗೆ ಮಾತ್ರ ಅಂದ್ಬಿಟ್ಟು ಅವಲಕ್ಕಿ ಚಿತ್ರಾನ್ನ ಮಾಡಿಬಿಡೋಣ ಅಂದ್ಕೊಂಡೆ. ಆಮೇಲೆ ನನ್ನ ಮಕ್ಕಳು ಅಮ್ಮ ಈರುಳ್ಳಿ ಹೆಚ್ಚಾಗಿ ಹಾಕು, ನನ್ನ ಮಗಳಿಗೆ ಈ ಕಾಳುಗಳೆಲ್ಲ ಹಾಕಿದ್ರೆ ತಿನ್ನಲ್ಲ, ಅದು ಬೇಡ ಇದು ಬೇಡ, ಒಬ್ಬೊಬ್ಬರು ಒಂದೊಂದು ಥರ, ಒಬ್ರಿಗೆ ಈರುಳ್ಳಿ ಹೆಚ್ಚಾಗಿರಬೇಕು, ಒಬ್ರಿಗೆ ಕಾಳುಗಳು ಹಾಕಬೇಕು, ನಮ್ಮನೆಯವ್ರಿಗೆ ನನ್ನ ಮಗ್ಳಿಗೆ ಅವೆಲ್ಲ ಹಾಕುವಂಗಿಲ್ಲ. ಹಂಗಾಗಿ ಯಾರು ಏನು ಮಾತಾಡಬೇಡಿ, ನಾನು ಹೆಂಗೋ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ, 3 ಕಡಲೆಬೇಳೆ ಮತ್ತು ಸ್ವಲ್ಪ ಒಣಗಿರೋ ಕರಿಬೇವು ಇಷ್ಟನ್ನೂ ಹಾಕ್ಕೊಂಡು, ಆಮೇಲೆ ಈರುಳ್ಳಿ
ಇಷ್ಟನ್ನು ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿನೂ ಸೇರಿಸ್ತೀನಿ. ಹಸಿರು ಮೆಣಸಿನ್ಕಾಯಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ತುಂಬ ಖಾರ ಇದೆ, ಅದನ್ನು ಒಗ್ಗರಣೆಗೆ ಹಾಕ್ಬಾರ್ದು ಇವಾಗ, ನಾಳೆ ಕೊಂಡ ಆಗೋ ತನಕ. ಅದಕ್ಕೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಆಮೇಲೆ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹಂಗೆ ಗೊಜ್ಜಲು ಇದಾಗಲಿ ಅಂತ ಅಷ್ಟೇ. ಡೈರೆಕ್ಟು ಒಗ್ಗರಣೆಗೆ ಹಾಕ್ಬಾರ್ದು, ಘಾಟ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಈ ರೀತಿ ಮಾಡೋದಷ್ಟೇ. ಆಮೇಲೆ ಒಂದೆರಡು ಟೊಮೆಟೊ ಕಟ್ ಮಾಡ್ಕೊಂಡಿರೋ ಅದನ್ನು ಹಾಕ್ಬಿಟ್ಟು, ನಾನು ಟೊಮೆಟೊ ಗೊಜ್ಜು ಮಾಡಿದಾಗ ಮೆಂತ್ಯ, ಸಾಸಿವೆ, ಜೀರಿಗೆ ಇದಿಷ್ಟನ್ನು ಪುಡಿ ಮಾಡಿದೆ. ಅದನ್ನು ಒಂದೆರಡು ಒಂದು ಸ್ವಲ್ಪ ಪುಡಿ ಸೇರಿಸಿ ಇವತ್ತು ಅವಲಕ್ಕಿದು ಒಗ್ಗರಣೆ ಮಾಡಿರೋದು. ಹೇಳಬೇಕಂದ್ರೆ ಅವಲಕ್ಕಿ ಚಿತ್ರಾನ್ನನೇ ಇದು, ಆದರೆ ನಾನು ಈರುಳ್ಳಿ ಟೊಮೆಟೊ ಜಾಸ್ತಿ ಸೇರಿಸಿದ್ದೀನಿ ಅಷ್ಟೇ. ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಅರ್ಶಿನದ ಪುಡಿ ಮತ್ತು ಮೆಂತ್ಯ, ಜೀರಿಗೆ, ಸಾಸಿವೆ ಹುರಿದ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದೊಂದು ಅರ್ಧ ಸ್ಪೂನ್ ಅರ್ಧ ಅಥವಾ ಕಾಲು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ರುಚಿ ಮಾತ್ರ ಡಿಫ್ರೆಂಟಾಗಿ ಚೆನ್ನಾಗಿತ್ತು, ಅದಕ್ಕೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಒಂದು ಅರ್ಧ ಅಥವಾ ಕಾಲು ಸ್ಪೂನ್ ಫಸ್ಟ್ ಟೈಮ್ ಮಾಡೋರಾದರೆ ಒಂದು ಸ್ವಲ್ಪ ಕಡಿಮೆನೇ ಹಾಕಿ ಮಾಡಿ, ಆ ರುಚಿ ಇಷ್ಟ ಆಯಿತು ಅಂದರೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅವಲಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ, ನೀರೆಲ್ಲ ಸೋರಿಸಿ ಇವಾಗ ಅವಲಕ್ಕಿದ ಸೇರಿಸ್ಕೊತಾ ಇದ್ದೀನಿ. ಸಂಜೆ ಹಬ್ಬದ ಊಟಕ್ಕೆ ಹೋಗಬೇಕು, ಮಧ್ಯಾಹ್ನ ನಮ್ಮೂರಲ್ಲೇ ಬಂಡಿ ಉತ್ಸವ ಇದೆ, ಅಲ್ಲೇ ಅಡುಗೆ ಮಾಡಿಸಿದ್ದಾರೆ, ಅಲ್ಲೂ ಹೋಗಬೇಕು. ಹಂಗಾಗಿ ಬರೀ ಅನ್ನ ಮಾಡಿದ್ರೆ ಮಿಗುತ್ತೆ, ಇದು ಅದಕ್ಕೆ ಇದು ಅವಲಕ್ಕಿ ಚಿತ್ರಾನ್ನ ಮಾಡಿಬಿಟ್ರೆ ಅಲ್ಲಿದಲ್ಲಿಗೆ ಆಗುತ್ತೆ, ಖಾಲಿ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡಿದ್ದು ಅಷ್ಟೇ. ಒಂದು ತಿಂಗಳಿಂದ ಹಬ್ಬ ಹಬ್ಬ ಹಬ್ಬ, ಕ್ಲೀನ್ ಮಾಡಬೇಕು, ಹಬ್ಬ ಮಾಡಬೇಕು ಅನ್ನೋದು ಎಲ್ಲರೂ ತಲೆಯಲ್ಲೂ ಇತ್ತು. ಆದರೆ ಹಬ್ಬದ ಲಾಸ್ಟ್ ದಿನ ಅಂತಲೇ ಹೇಳ್ಬೋದು. ಇನ್ನು ನೈಟು 2 ಗಂಟೆಗೆ ತೆಂಬಿಟಾರ್ತಿ ತಗೊಂಡೋಗಿ ಬೆಳಗ್ಗೆ ಕೊಂಡ 6 ಗಂಟೆಗೆ ಇರುತ್ತೆ, ಅದು ಎಲ್ಲ ವೀಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ. ಆಮೇಲೆ ಯಾವ ನಾನ್ ವೆಜ್ಜಾರು ತಿನ್ನಿ ಹೆಂಗಾರು ಒಗ್ಗರಣೆ ಹಾಕೊಳ್ಳಿ ಅನ್ನೋ ಒಂದು ಲೈಸೆನ್ಸ್ ಸಿಗುತ್ತೆ. ಹಬ್ಬ ಎಲ್ಲ ಮುಗೀತು, ಮುಂದೆ ವೀಡಿಯೋಗಳಲ್ಲಿ ಎಲ್ಲ ಇರುತ್ತೆ. ಬನ್ನಿ, ಇವತ್ತಿನ ವೀಡಿಯೋ ಮುಗಿಸೋ ಸಮಯ ಬಂತು. ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.